ಹಬ್ಬಗಳು ಬಂದರೆ ಸಾಕು ಕೆಎಸ್ಆರ್ಟಿಸಿ ಖಜಾನೆ ತುಂಬುತ್ತಾ ಇತ್ತು. ಆದರೆ ಈಗ ಖಾಲಿ ಖಾಲಿಯಾಗಿದೆ. ವಾರಕ್ಕೂ ಮೊದಲೇ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಹಬ್ಬಕ್ಕೆ ಊರುಗಳನ್ನು ಸೇರ್ತಾ ಇದ್ದ ಜನ ಈಗ ಮನೆಯಿಂದಾನೇ ಹೊರಗಡೆ ಬರ್ತಾ ಇಲ್ಲ. ಆನ್ಲೈನ್ ಬುಕಿಂಗ್ ಭಾರಿ ಕುಸಿತ ಕಂಡಿದೆ. ಕೆಎಸ್ಆರ್ಟಿಸಿಗೆ ಇಲ್ಲ ಹಬ್ಬದ ಸಂಭ್ರಮ, ಆನ್ಲೈನ್ ಬುಕಿಂಗ್ ಭಾರಿ ಕುಸಿತ. ಹಬ್ಬ ಅಂದ್ರೆ ಸಂಭ್ರಮ, ಅದರಲ್ಲೂ ಗೌರಿ ಗಣೇಶ ಹಬ್ಬ ಅಂದ್ರೆ ಎರಡು ಪಟ್ಟು ಸಂತಸ. ಜನರಿಗೆ ಮಾತ್ರವಲ್ಲ ಕೆಎಸ್ಆರ್ಟಿಸಿಗೂ ಸಂಭ್ರಮದ ಕಳೆ ಇರ್ತಿತ್ತು. ಆದರೆ ಈ ಬಾರಿ ಸಾರಿಗೆ ನಿಗಮದ ಮುಖದಲ್ಲಿ ಸಂತಸವೇ ಇಲ್ಲ, ಯಾಕಂದ್ರೆ ಪ್ರಯಾಣಿಕರೇ ಬರ್ತಿಲ್ಲ. ಹೌದು, ಗಣೇಶ ಹಬ್ಬ ಮಾತ್ರವಲ್ಲ ಯಾವುದೇ ಹಬ್ಬ ಇರಲಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಕಾಲಿಡಲು ಕೂಡ ಜಾಗ ಸಿಗ್ತಿರಲಿಲ್ಲ. ಆದರೆ ಈ ಬಾರಿ ಖಾಲಿ ಖಾಲಿ ಬಸ್ಗಳು ಓಡಾಡ್ತಾ ಇವೆ. ಹಬ್ಬಗಳು ಬಂದರೆ ಸಾಕು, ಎರಡು ಮೂರು ದಿನ ಮೊದಲೇ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ಊರದಾರಿ ಹಿಡಿತಿದ್ದ ಜನ ಈಗ ಊರಿನತ್ತ ಮುಖ ಮಾಡೋಕೆ ಹಿಂದೇಟು ಹಾಕ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಕೊರೋನಾ. ಯಾವುದೇ ಹಬ್ಬ ಇರಲಿ ಕೆಎಸ್ಆರ್ಟಿಸಿ ಹೆಚ್ಚುವರಿ ವಿಶೇಷ ಬಸ್ಗಳನ್ನು ಬಿಡ್ತಿತ್ತು. ಪ್ರಯಾಣಿಕರು ತಿಂಗಳಿಗೂ ಮೊದಲೇ ಆನ್ಲೈನ್ ಬುಕ್ಕಿಂಗ್ ಮಾಡ್ತಿದ್ರು. ಪ್ರತಿ ಗಣೇಶನ ಹಬ್ಬದ ಸಂದರ್ಭದಲ್ಲಿ ದಿನಕ್ಕೆ 28,000-30,000 ಬುಕ್ಕಿಂಗ್ ಆಗ್ತಿತ್ತು. ಆದರೆ ಈ ಬಾರಿ ಕೇವಲ 3,000 ಮಾತ್ರ ಆಗಿದೆ. ವಾರಾಂತ್ಯದಲ್ಲಿ ಹಬ್ಬ ಬಂದರೆ ಸಾಕು, ಮೆಜೆಸ್ಟಿಕ್ನಲ್ಲಿ ಜನಸಾಗರವೇ ಸೇರ್ತಿತ್ತು. ಈಗ ಅಲ್ಲೊಬ್ಬ ಇಲ್ಲೊಬ್ಬ ಪ್ರಯಾಣಿಕರು ಕಾಣಿಸ್ತಾರೆ. COVID-19 ನಮ್ಮಲ್ಲಿ ಪ್ರಯಾಣ ಮಾಡೋಂಥ ಪ್ರಯಾಣಿಕರ ಸಂಖ್ಯೆ ಭಾಳಷ್ಟು ಕಡಿಮೆ ಆಗಿದೆ. ಆ ಕಾರಣದಿಂದ ನಾವು ಇಲ್ಲಿ ಜನ ನಮ್ಮ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿಲ್ಲ. ಬಟ್ ಆ ಥರ ಅಂಥೇಳಿ ನಾವೇನು ಬಸ್ಸಸ್ ಏನು ಕಡಿಮೆ ಮಾಡ್ತಾಯಿಲ್ಲ. ನಮ್ಮಲ್ಲಿ ಸಫಿಷಿಯೆಂಟ್ ಬಸ್ಸಸ್ ಇದೆ, ಬುಕ್ ಮಾಡೋದಕ್ಕೆ ಹಾಕಿದ್ದೀವಿ. ಜನಗಳು ಬಂದರೆ ನಾವು ಬುಕ್ ಮಾಡಿ ಕಳಿಸ್ತಾ ಇದ್ದೀವಿ. ಇನ್ನು ಅಂತಾರಾಜ್ಯ ಬಸ್ ಸಂಚಾರಕ್ಕೆ ಸಂಪೂರ್ಣ ಅನುಮತಿ ಸಿಕ್ಕಿಲ್ಲ. ಸದ್ಯಕ್ಕೆ ಆಂಧ್ರಕ್ಕೆ ಮಾತ್ರ ಕೆಎಸ್ಆರ್ಟಿಸಿ ಬಸ್ಗಳು ಹೋಗ್ತಿದೆ. ಇದೇ ಆಗಸ್ಟ್ 31 ಓಣಂ ಇರೋದ್ರಿಂದ ಕೇರಳಕ್ಕೆ ಬಸ್ಗಳನ್ನು ನಿಯೋಜಿಸಲಾಗಿದೆ. ರಾಜ್ಯದಲ್ಲಿ ಸಾಮಾನ್ಯ ದಿನಗಳಲ್ಲಿ 8,000 ಬಸ್ಗಳು ಸಂಚರಿಸುತ್ತಿದ್ವು, ಈಗ ಕೇವಲ 3,500 ಮಾತ್ರ. ಪ್ರಯಾಣಿಕರ ಸಂಖ್ಯೆ ನೋಡಿಕೊಂಡು ಬಸ್ ಕಾರ್ಯಾಚರಣೆ ಮಾಡಲಾಗುತ್ತದೆ ಅಂತಾರೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್. ಹೌದು, ಮೊದಲು 28-30,000 ಹೋಗ್ತಿತ್ತು. ನಮ್ದು ಅಡಿಷ್ನಲ್ ಗಾಡಿಯನ್ನೇ ಎಲ್ಲ ಸೇರಿ 700-800 ಗಾಡಿ ಆಪರೇಟ್ ಮಾಡ್ತಿದ್ವಿ. ಈಗ ಒಂದು 6-7 ತಿಂಗಳಿಂದ ಭಾಳಷ್ಟು ಕಡಿಮೆ ಆಗಿದೆ. ನಮ್ಮಲ್ಲಿ ಎಷ್ಟು ಪ್ರಯಾಣಿಕರು 30 ಟ್ರಾವೆಲ್ ಮಾಡೋ ಅಷ್ಟೇ 30 ಜನ ಟ್ರಾವೆಲ್ ಮಾಡೋಕ್ಕೆ ಅಲೋ ಮಾಡ್ತಾ ಇದ್ದೀವಿ. ಬಂದಿದ ತಕ್ಷಣ ಇಲ್ಲಿ ಅವ್ರಿಗೆಲ್ಲ ಥರ್ಮಲ್ ಸ್ಕ್ರೀನಿಂಗ್ ಎಲ್ಲ ಮಾಡಿಸ್ತಾ ಇದ್ದೀವಿ. ನಾವು ಏನೇನು ಬೇಕು ಅದನ್ನೆಲ್ಲ ನಾವು ಕ್ರಮ ತಗೊಂಡೇ ಕಳಿಸ್ತಾ ಇದ್ದೀವಿ. ಯುಗಾದಿ ಸಂಭ್ರಮ ಕಸಿದುಕೊಂಡಿದ್ದ ಹೆಮ್ಮಾರಿ ಕೊರೋನಾ ಈಗ ಗಣೇಶ ಹಬ್ಬದ ಸಂತಸವನ್ನು ಕಿತ್ಕೊಂಡಿದೆ. ಹಬ್ಬದ ಸಂದರ್ಭದಲ್ಲಿ ಸ್ವಲ್ಪ ಚೇತರಿಕೆ ಕಾಣುವ ಆಶಾವಾದದಲ್ಲಿದ್ದ ಕೆಎಸ್ಆರ್ಟಿಸಿಯ ನಿರೀಕ್ಷೆ ಹುಸಿಯಾಗಿದೆ. ಕೃಷ್ಣಮೂರ್ತಿ, TV5, ಬೆಂಗಳೂರು.